ವೆಲ್ಕಮ್ ಬ್ಯಾಕ್ ಜೋಲಿ ಜೋಲಿ ಯೂಟ್ಯೂಬ್ ಚಾನೆಲ್. ಕ್ಯಾಮ್ರಾ ಅಂದ್ರೆ ಸ್ಮೈಲ್ ಕೊಡ್ತಾ ಇರ್ತೀನಿ ನಮಗೆ. ಆಯ್ ಮಾಡು ಅಬ್ಬಬ್ಬ. ಹಾಯ್ ಹಲೋ ನಮಸ್ಕಾರ ಜೋಲಿ ಜೋಲಿ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇನ್ನೇನು, ಹೊಸ ವರ್ಷ 2023, ಇನ್ನು 2 ಗಂಟೆಗಳ ಕಾಲ. ಇವಾಗ ಸದ್ಯ 10 ಗಂಟೆ ಸಮಯ. ಇನ್ನು 2 ಅವರ್ ವೆಯ್ಟ್ ಮಾಡಿದ್ರೆ 2022ರಿಂದ 2023 ಕಾಲಿಡ್ತೀವಿ. ಸೊ ಬನ್ನಿ, ಒಂದು ಸರ್ಪ್ರೈಸ್ ಇದೆ, ಬನ್ನಿ. ಒಬ್ಬೊಬ್ರದ್ದು ಒಂದೊಂದು ಥರ ಸೆಲೆಬ್ರೇಷನ್ನು, ಆದರೆ ನಂದು ಫ್ಯಾಮಿಲಿ ಜೊತೆ ಹೊಸ ವರ್ಷ ಶುರು ಮಾಡೋಣ, ಆರಂಭ ಮಾಡೋಣ ಅಂತ. ಹೊಸ ವರ್ಷ ಬಂದರೆ ಯಾವ ರೀತಿ ಅಂದರೆ, ನನ್ನ ಮನಸ್ಸಿಗೆ ಚೇಂಜ್ ಆಗೋದು ಕ್ಯಾಲೆಂಡರ್ ಮಾತ್ರ. 2022 ಹಳೆ ವರ್ಷದ ಕ್ಯಾಲೆಂಡ್ರು ಬೇಡ ಅಂತ 2023 ಹೊಸ ಕ್ಯಾಲೆಂಡ್ರು ತರ್ತಾರೆ. January 1st ಹೊಸ ವರ್ಷ ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಅಷ್ಟೆ. ಒಂದು ಹೆಣ್ಮಗಳು ಯಾವಾಗ ಮಧ್ಯರಾತ್ರಿ ಓಡಾಡ್ತಾಳೋ ಆವಾಗ ಸ್ವತಂತ್ರ ಬರುತ್ತೆ ಅಂತ ಹೇಳಿದರು. ಸೊ ಅದು ಯಾಕೋ ಇನ್ನೂ ನನಗೆ ಏನಂತಾರೆ ಆ ಪದಕ್ಕೆ ಇನ್ನೂ ಅರ್ಥ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಎಂಜಾಯ್ ಮಾಡಲಿ ಹುಡುಗರು, ಕುಡಿತರ ಹೋಗಿ ತೆಪ್ಪು ಮನೇಲಿ ಮಲ್ಕೊಳ್ಳಿ, ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮನೇಲೂ ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ಸಂಬಂಧಿಕರು ಅವರು ಹೆಣ್ಮಕ್ಳೇ ತಾನೆ. ಹಾಂ, ಪ್ಲೀಸ್ ರೆಸ್ಪೆಕ್ಟ್ ವುಮೆನ್, ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ. ಮತ್ತು ಈ ಮೂಲಕ ನಾನು ನಮ್ಮ ಹುಡುಗರಿಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೊಸ ವರ್ಷ ಇನ್ನೊಂದು ದಿನ ಆಗಿರ್ಬೋದು, ಕುಡಿದ್ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕುಡಿಯೋದು ಮತ್ತು ಹೆಣ್ಮಕ್ಳ ಹತ್ರ ಅಸಭ್ಯ ವರ್ತನೆ ಬೇಡ. ಹಾಗೂ ಹೆಣ್ಮಕ್ಳಿಗೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನಾರೋ ಯಾವುದೇ ರೀತಿ ತೊಂದರೆ ಆದರೆ 112ಗೆ ಡಯಲ್ ಮಾಡಿ, ತಕ್ಷಣ ನಿಮಗೆ ಪೊಲೀಸವ್ರು ಬರ್ತಾರೆ. ನಿಮಗೆ ತೊಂದರೆ ಕೊಟ್ಟಂತಹ ಯುವಕರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಹಾಗೂ ನಿಮ್ಮನ್ನು ಸೇಫಾಗಿ ಮನೆ ಹತ್ರ ಬಿಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟಿಂದನೇ ಈ ವರದಿ ಬಂದಿದೆ. ಧನ್ಯವಾದ. ಹೆಣ್ಮಕ್ಳಿಗೆ ದಯವಿಟ್ಟು ಎಲ್ಲರೂ ರೆಸ್ಪೆಕ್ಟ್ ಕೊಡಿ. ಓಕೆ, ಥ್ಯಾಂಕ್ ಯು. ನೋಡಿ, 11 ಗಂಟೆ ಆಯಿತು, ನಮ್ಮ ಸ್ವೀಟಿನ ವಾಕಿಂಗ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಮಲಗಿಬಿಟ್ರೆ ಒಂಥರ ಒಂದು ಚಾರ್ಮಿಂಗ್ ಹೋಗ್ಬಿಡುತ್ತೆ, ಅದಕ್ಕೆ ಬೇಡ. ನಾವು ಮಲಗದೆ ರೆಗ್ಯುಲರ್ ನಾವು ಮಲಗದೆ ಒಂದು 11 ಗಂಟೆ 11:30 ಆಗಿಬಿಡುತ್ತೆ. ಸೊ ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ನಮ್ಮ ಸ್ವೀಟಿನ ವಾಕಿಂಗ್ ಕರ್ಕೊಂಬಂದಿದ್ದೀನಿ. ಇವಾಗ ಸಮಯ ಬಂದು 11 ಗಂಟೆ, ಇನ್ನೂ 1 ಅವರ್ ಕಾಯಬೇಕು, ಇನ್ನೂ ಜಸ್ಟ್ 1 ಅವರ್ ಟು ಗೋ. ನಮ್ಮ ಜಾಲಿ ಜಾಲಿ ವಿವರ್ಸು ಒಂದು ಅರ್ಥ ಮಾಡ್ಕೋಬೇಕು, ಈ ಹೊಸ ವರ್ಷ ಅನ್ನೋದೇನಿದೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ನಮ್ಮ ವಾತಾವರಣ, ನಮ್ಮ ಸುತ್ತಮುತ್ತ ವಾತಾವರಣ ಆಗಿರ್ಬೋದು, ನಮ್ಮ ಪರಿಸರದಲ್ಲಾಗಿರ್ಬೋದು, ಏನು ಒಂದು ಕಿಚ್ಚಿತ್ತು ಕೂಡ ವ್ಯತ್ಯಾಸ ಆಗೋದಿಲ್ಲ. ಮನುಷ್ಯನ ಲೈಫಲ್ಲೂ ಅಷ್ಟೇ, ಸುಮ್ಮನೆ ಏನೋ ಹೊಸ ವರ್ಷ ಡಿಸೆಂಬರ್ ಮುಗಿದ ತಕ್ಷಣ ಜನವರಿ ಬಂತು ಅಂದರೆ ಏನೋ ಜನಕ್ಕೆ ಖುಷಿ ಅಷ್ಟೇ, ಅದು ಬಿಟ್ಟರೆ ನಥಿಂಗ್ ಚೇಂಜ್ ಇನ್ ಲೈಫ್, ಏನು ಕೂಡ ಸಹ ಚೇಂಜ್ ಆಗೋದಿಲ್ಲ. ಚೇಂಜ್ ಆಗಬೇಕು ಅಂದರೆ ಮನುಷ್ಯ ಚೇಂಜ್ ಆಗಬೇಕು ಅಷ್ಟೇ. ಸ್ನೇಹಿತರೆ, ಒಬ್ಬೊಬ್ರದ್ದು ಒಂದೊಂದು ಥರ ಸೆಲೆಬ್ರೇಷನ್ ಇರುತ್ತೆ. ಕೆಲವರು ಪ್ಲೇ ಬಾಯ್ಸು ಅವ್ರ ಗರ್ಲ್ಫ್ರೆಂಡ್ ಜೊತೆ ಔಟಿಂಗ್ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ, ಇನ್ನು ಕೆಲವ್ರು ಹುಡುಗರು ಪಾರ್ಟಿ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಡ್ರಿಂಕ್ಸ್ ಮಾಡಿ ಸೆಲೆಬ್ರೇಷನ್ ಮಾಡೋವಂಥದ್ದು ಏನು ಇಲ್ಲ ಅನ್ಕೋತೀನಿ. ಮದ್ಯಪಾನ ಧೂಮಪಾನ ಎರಡು ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಸೆಲೆಬ್ರೇಷನ್ನು ಏನೂ ಇಲ್ಲ ಅನ್ಕೋತೀನಿ. ಸೊ ಅದಕ್ಕೆ ನಾನು ಪ್ರತಿ ವರ್ಷ ಮನೆಯಲ್ಲಿ ಒಂದು ಚಿಕ್ಕದಾಗಿ ಕೇಕ್ ತಂದು ನಮ್ಮ ತಾಯಿ ಕೈಯಲ್ಲಿ ಕಟ್ ಮಾಡಿಸಿ, ಯಾಕಂದರೆ ನಮ್ಮ ತಾಯಿ ಹುಟ್ಟಿದ ದಿನ ನಮಗೆ ಗೊತ್ತಿಲ್ಲ, ನಮ್ಮ ಅಜ್ಜಿಗೂ ಸಹ ಗೊತ್ತಿಲ್ಲ, ನಮ್ಮ ತಾಯಿಗೂ ಗೊತ್ತಿಲ್ಲ. ಸೊ ನಾವು ಹೊಸ ವರ್ಷ January 1st ನಮ್ಮ ತಾಯಿ ಹುಟ್ಟುಹಬ್ಬ ಅಂತ ನಾವು ಪ್ರತಿ ವರ್ಷವೂ
ನಾನು ಅದಕ್ಕೆ ಎಲ್ಲೂ ಹೋಗೋದಿಲ್ಲ ಸ್ನೇಹಿತರೆ. ಈ ತುಂಬ ಜನ ನನ್ನ ಸ್ನೇಹಿತರು ಕರೀತಾರೆ, ಬಾ ಪಾರ್ಟಿ ಮಾಡೋಣ ಹಾಗೆ ಹೀಗೆ ಅಂತ. ನನ್ನ ಪಾರ್ಟಿ ಅಂದರೆ ಫಸ್ಟ್ ಆಫ್ ಆಲು ಡ್ರಿಂಕ್ಸು, ಸ್ಮೋಕು, ನಮ್ಮದೇನಿದ್ರೋ ಜೋಲಿ ಜೋಲಿ ಅಷ್ಟೇ. ನಾನು ಖುಷಿಯಾಗಿರ್ತೀನಿ, ನಮ್ಮ ಜೊತೆಲಿರೋನು ಖುಷಿಯಾಗಿರಲಿ ಅಂತ ಇಷ್ಟಪಡ್ತೀನಿ ಅಷ್ಟೇ. ಸೊ ಹೊಸ ವರ್ಷಕ್ಕೆ ನಮ್ಮ ತಾಯಿ ಹತ್ರ ಒಂದು ಚಿಕ್ಕದಾಗಿ ಕೇಕ್ ತಂದು ಆ ಕೇಕ್ ಕಟ್ ಮಾಡಿಸೋದ್ರಲ್ಲಿರೋ ಖುಷಿನೇ ಬೇರೆ ಬೇರೆ ಲೆವೆಲ್ ಅದು. ಅದ್ರ ಮುಂದೆ ಯಾವುದು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇನ್ನು ಒನ್ ಅವರ್ ಇದೆ, ಬನ್ನಿ. ಅದು ಆ್ಯಕ್ಚುಲಿ ಕೇಕ್ ತಂದು ಫ್ರಿಡ್ಜಲ್ಲಿ ಇಟ್ಟಿರೋದು ನಮ್ಮ ತಾಯಿ ಗೊತ್ತಿಲ್ಲ, ಅದನ್ನೇ ಹೇಳಿದ್ದು ಸರ್ಪ್ರೈಸು ಅಂತ. ಬನ್ನಿ ಸ್ವೀಟಿ. ಸಮಯ ಬಂದು 11:30, ಇನ್ನು ಅರ್ಧ ಗಂಟೆ. ಬನ್ನಿ, ಇಷ್ಟೊತ್ತೇ ಕಾಯ್ದಿದ್ದೀನಂತೆ, ಇನ್ನೊಂದು ಅರ್ಧ ಅವರು. ಸದ್ಯ ಇನ್ನೊಂದು ಅರ್ಧ ಗಂಟೆಗಳ ಕಾಲ ಇದೆ. ಇನ್ನು ಅರ್ಧ ಅವರ್ ಹೋದರೆ 2022 2023 ಕಾಲಿಡ್ತೀವಿ. ನಮ್ಮ ಐರಾವತ, ನಮ್ಮ ತಂದೆ ಐರಾವತ. ಸಿರಾಮ್ ಸಿಕ್ ಸಿರಾಮ್ ಸ್ವೀಟಿ ಶೇಕೆಂಡ್ ಕೊಡು, ನಮ್ಮ ಜಾಲಿ ಜಾಲಿ ವ್ಯೂವರ್ಸ್ಗೆ ಕೊಡು, ಪರ್ಫೆಕ್ಟಾಗಿ ಕೊಡಬೇಕು, ಕೊಡು. ಗುಡ್ ಗರ್ಲ್, ನಮ್ಮ ಸ್ವೀಟಿ, ಮೈ ಸ್ವೀಟ್ ಹಾರ್ಟ್. ಇವಳು ನಮ್ಮ ಮನೆ ಲಕ್ಷ್ಮಿಗಳು. ಬಾಮ ನಡಿ. ರಚ್ಚುರಾಮ್ ಹೇ ತೋರ್ತಾಳೆ. ಓ ರಚ್ಚುರಾಮ್, ಮಲಗ್ಬಿಟ್ಟಿದ್ದೇನ? ಹಾಂ ಹಾಂ ಮೇಡಮ್, ಬನ್ನಿ. ನಮ್ಮ ಅಮ್ಮ ಇನ್ನೂ ನಿದ್ದೆ ಹೋಗಿಲ್ಲ, ಮಲಗ್ಬಿಟ್ಟಿದ್ರು. ಬರಮ್ಮ, ಅಲ್ಲಿ ನಿಂತ್ಕೊಳ್ಳಿ. ಬೆಂಕಿ ಬರೋದು ಬೇಕಾ? ಏ ಬೇಡ ಬರಮ್ಮ, ಏ ಬೇಡ ಮೇಡಮ್. ಕರೆಕ್ಟಾಗ ನಮ್ಮ ಅಮ್ಮವರ ಅಕ್ಕ ಊರಿಂದ ಬಂದಿದ್ದಾರೆ. ಅಜ್ಜಿ ರಚ್ಚುರಾಮ್, ಅಜ್ಜಿ ನಿಂತ್ಕೊಡ್ರಮ್ಮ. ಹಂಗೆ ರಚ್ಚುರಾಮ್ ಬಾಯ್ ಬಿಡ್ತಾ ಮಲಗಿದ್ದ. ರಾಮ್ ರಾಮ್ ಕೊಡ್ತೀನಿ ನಿನ್ ಜೊತೆ. ಆಯ್ ಮಾಡಿ, ಆಯ್ ಆಯ್ತು, ಆಯ್ ಮಾಡಿ ಜೋಲಿ ಜೋಲಿ ಕಾಣಿಸ್ತಾನೆ. ಇಲ್ಲಕ್ಕ ಇದು ಇದು ಕತ್ ಕತ್ಲೆ ಬಿಡ್ತೈತ ಈ ಕಾಣಿಸ್ತಾ.
ಹ್ಞೂ ಬಾಯ್ ಮಾಡ ಆಯ್ತು ಬಾಯ್ ಪ್ಲೇನ್ ಕೇಸ್ಕೊಡು ದೃಷ್ಟಿ ದೃಷ್ಟಿ ತಗೊಂಬೆ ಹ್ಞೂ ಅಯ್ಯೋ ಇನ್ನೊಬ್ಬ ಇನ್ನೊಬ್ಬ ಬಾಯ್ ಬಾಯ್ ಸಾಕು.